ದೆಹಲಿಯಾ ಗಡಿಗಳಲ್ಲಿ ರೈತರು ಹೋರಾಟ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರ ಇದಕ್ಕೆ ಕಾಳಜಿ ತೋರಿಸುತ್ತಿಲ್ಲ ನಿರ್ಲಕ್ಷ್ಯ ತೋರುತ್ತಿದೆ ಇದರಿಂದ ರೈತರ ಬಗ್ಗೆ ಒಂದು ಕೆಟ್ಟ ವಾತಾವರಣ ನಿರ್ಮಾಣವಾಗಿದೆ ಇದರಿಂದ 600 ರಷ್ಟು ರೈತರು ತೀರಿಕೊಂಡಿದ್ದು ಅವರಿಗೆ ಪರಿಹಾರ ಏನು ಕೊಟ್ಟಿಲ್ಲ ರೈತರನ್ನ ಸಮಾಧಾನಪಡಿಸುವ ಪ್ರಯತ್ನ ಕೂಡ ಸರ್ಕಾರ ಮಾಡಿಲ್ಲ ಹಾಗಾಗಿ ಸಂಯುಕ್ತ ಕಿಸಾನ್ ಮೋರ್ಚಾ ಇಡಿ ದೇಶದಾದ್ಯಂತ ಭಾರತ ಬಂದ್ಗೆ ಕರೆ ಕೊಟ್ಟಿದೆ ಅದರ ಪ್ರಯುಕ್ತ ನಾವು ಧರಣಿ ಸತ್ಯಾಗ್ರಹವನ್ನ ಮಾಡುತ್ತಿದ್ದೇವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಬಿ ಶ್ರೀಧರ್ ಶೆಟ್ಟಿ ಪುತ್ತೂರಿನಲ್ಲಿ ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಸತ್ಯಾಗ್ರಹ ಮಾಡಲಿದ್ದೇವೆ ಕೇಂದ್ರ ಸರ್ಕಾರ ಜಾರಿಗೆ ತಂದ ಮೂರು ಕೃಷಿ ಕಾಯ್ದೆಗಳ ರದ್ದತಿ ವಿದ್ಯುತ್ ಖಾಸಗೀಕರಣ ರದ್ದತಿ ಜಮೀನ್ದಾರನ ಆರ್ಟಿಸಿಯಲ್ಲಿ ಸಾಲಗಾರ ಸಾಲವನ್ನು ನಮೂದಿಸಬಾರದು 400 ಕೆವಿ ವಿದ್ಯುತ್ ಪ್ರಸರಣ ಯೋಜನೆಯು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೃಷಿಕರ ಭೂಮಿ ಹಾದು ಹೋಗಬಾರದು ರೈತರ ಎಲ್ಲಾ ಸುಸ್ತಿ ಬೆಳೆ ಸಾಲಗಳ ಮನ್ನಾ ಮಾಡಬೇಕು ಎಸ್ಎಸ್ಪಿನಿ ಯೋಜನೆ ಮೊದಲಿನ ಹಾಗೆ ಜಾರಿಯಾಗಬೇಕು ಇತ್ಯಾದಿ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಧರಣಿ ಸತ್ಯಾಗ್ರಹ ಮಾಡಲಿದ್ದೇವೆ ಎಂದು ಹೇಳಿದರು संयुक्त किसान मोर्चा इडी देश इपत् तारीख सोमवार दिवस बंद करे को आ प्रयत्न नम कर्नाटक राज्य रैत संघ राज्यद्यंत बंद करे को नम दक्षिण कन्ड जिले बंद रैतपर संघटने बेबल को बंद दृष्टिया ना आ दिन नम ಮಹಾತ್ಮರಾದ ಗಾಂಧಿಯವರ ಗಾಂಧಿಕಟ್ಟೆ ಪುತ್ತೂರಿನ ಬಸ್ ಸ್ಟ್ಯಾಂಡ್ ಬಳಿ ಅಲ್ಲಿ ನಾವು 1 ಗಂಟೆ ಕಾಲ ಧರಣಿ ಸತ್ಯಾಗ್ರಹವನ್ನು ಮಾಡಲಿದ್ದೇವೆ ಈ ಇದರಲ್ಲಿ ನಾವು ತುಂಬಾ ಬೇಡಿಕೆಗಳನ್ನು ಇಟ್ಟಿದ್ದೇವೆ ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಂತ ಮೂರು ಕೃಷಿ ಕಾಯ್ದೆಗಳ ರದ್ದತಿ ಹಾಗೆ ವಿದ್ಯುತ್ ಖಾಸಗೀಕರಣವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡಬಾರದು ಹಾಗೆ ಸಹಕಾರಿ ಸಂಸ್ಥೆಗಳಲ್ಲಿ ಯಾರು ಸಾಲ ಪಡೆದಿದ್ದಾರೆ ಅದಕ್ಕೆ ಜಾಮೀನು ಯಾರು ಹಾಕ್ತಾರೆ ಅವರ ಆರ್ಟಿಸಿ ಅಲ್ಲಿ ಅವರ ಸಾಲವನ್ನು ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಈಶ್ವರ ಭಟ್ ಹೊನ್ನಪ್ಪಗೌಡ ವಲಯಾಧ್ಯಕ್ಷ ಶೇಖರ್ ಐಕುಂಬ್ರ ಪುಣಚ ವಲಯಾಧ್ಯಕ್ಷ ಇಸುಬು ಪುಣಚ ಉಪಸ್ಥಿತರಿದ್ದರು